ನಾವು ಮಕ್ಕಳು ಅಥವಾ ವಿದ್ಯಾರ್ಥಿಗಳ ನಡುವೆ ಬೇರೆತರೆ ಯುವಕರಾಗಿ ಯುವ ಮನಸ್ಸುಗಳಾಗಿ ಚಿಂತನೆ ಮಾಡಲು ಸಾಧ್ಯ ಮತ್ತು ನಮ್ಮಲ್ಲಿ ಧನಾತ್ಮಕ ಚಿಂತನೆ ಹೆಚ್ಚಾಗುತ್ತದೆ. ನವೋದಯ ಅಥವಾ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ಸಹಶಿಕ್ಷಣದೊಂದಿಗೆ ಸಹಬಾಳ್ವೆಯ ಮಹತ್ವ ಬಹುಬೇಗನೆ ಅರಿತುಕೊಳ್ಳುತ್ತಾರೆ. ಭಾರತೀಯ ಸೇನೆಗಳಲ್ಲಿ ವಸತಿ ಶಾಲೆಗಳಲ್ಲಿ ಕಲಿತ ಯುವಕರೇ ಹೆಚ್ಚು ಇದ್ದಾರೆ ಎಂದು ಸಂಸದ ಬ್ರಿಜೇಶ್ ಚೌಟಾ ಹೇಳಿದರು. ಅವರು ಮುಡಿಪುವಿನ ಪಿಎಂ ಶ್ರೀ ಜವಾಹರ್ಲಾಲ್ ವಿದ್ಯಾಲಯದಲ್ಲಿ ನಡೆದ ಪಿಟಿಸಿ ಸಾಮಾನ್ಯ ಸಭೆ ಹಾಗೂ ಓಣಂ ಸಂಭ್ರಮಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳನ್ನು ಕೇವಲ ಶೈಕ್ಷಣಿಕವಾದ ಅಂಕಗಳಿಂದ ಮಾತ್ರ ಅಳೆಯುವುದು ತಪ್ಪು. ಪಠ್ಯ ಪಠ್ಯೇತರ ಚಟುವಟಿಕೆಯ ಜೊತೆಗೆ ಸಂಸ್ಕೃತಿ, ಸಂಸ್ಕಾರ ಹಾಗೂ ಜೀವನದ ಮೌಲ್ಯಗಳು ಅವರ ಭವಿಷ್ಯವನ್ನು ರೂಪಿಸುತ್ತದೆ. ಮೋದಿಜಿಯವರು ಹೇಳಿದಂತೆ ಇನ್ನು 25 ವರ್ಷಗಳು ಭಾರತದ ಅಮೃತ ಕಾಲ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಯುವಕರ ಜವಾಬ್ದಾರಿ ಮಹತ್ತರವಾದುದು ಎಂದರು. ಸೇನೆಯಲ್ಲಿ ಸೇರುವಾಗ 1 ವರ್ಷದ ಒಟ್ಟು ಸಮೂಹ ಶಿಕ್ಷಣ ಅಂತೇನು ಹೇಳ್ತೀವ, ಅದರಲ್ಲಿ ನಾವು ಕಲಿಯುವಂಥ ಪಾಠ ತುಂಬ ಇದೆ. ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಿಮ್ಮ ಮಕ್ಕಳು ಆ ಪರೀಕ್ಷೆಯನ್ನು ಪಾಸ್ ಮಾಡಿ ಇಲ್ಲಿ ಬಂದು ಸೇರಿರುವಂಥದ್ದು ನಿಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಈ ಮಕ್ಕಳು ಇಲ್ಲಿ ಕಲಿಯುವಂಥ ಶಿಕ್ಷಣ ಮಾರ್ಕನ್ನು ನೋಡಬೇಡಿ. ಪ್ಲೀಸ್ ನಾಟ್ ಲುಕ್ ಎಟ್ ದ ಮಾರ್ಕ್ಸ್. ಯಾರೋ 70 ತೆಗಿತಾರೆ, ಯಾರು ಇನ್ನೊಬ್ಬ 80 ತೆಗಿತಾನೆ, ಇನ್ನೊಬ್ಬ 90 ತೆಗಿತಾನೆ. ಅದರಲ್ಲಿ ಅಳಿಲಿಕ್ಕೆ ಶುರು ಮಾಡಬೇಡಿ ಮಕ್ಕಳನ್ನು ದಯವಿಟ್ಟು. ಇವತ್ತು ನಮ್ಮ ದೌರ್ಭಾಗ್ಯ ಏನಂದರೆ ತುಂಬ ಹೆತ್ತವರು ಮಕ್ಕಳ ಭವಿಷ್ಯಕ್ಕೆ ಒಂದು ದೊಡ್ಡ ಮಾರಕದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನಾನು ಶಿಕ್ಷಣದಲ್ಲಿ ಮಾರ್ಕ್ ಸಿಗಬಾರ್ದಂತ ಹೇಳ್ತಾ ಇಲ್ಲ, ಮಾರ್ಕ್ ಸಿಗಲೇಬೇಕು. ಮಾರ್ಕಿಗೋಸ್ಕರವೇ ನಾವು ಕಲಿಯೋದು, ಮೌಲ್ಯಮಾಪನ ಆಗಬೇಕು, ನಮ್ಮ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಬೇಕು, ಯಾವ ಹಂತಕ್ಕೆ ಹೋಗಬೇಕು, ಇದು ದಿಸ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್, ಇದು ಆಗಲೇಬೇಕು. ಬಟ್ ಅದರಲ್ಲೇ ನಿಮ್ಮ ಮಕ್ಕಳನ್ನು ಅಳಿಲಿಕ್ಕೆ ಪ್ರಾರಂಭ ಮಾಡಬೇಡಿ, ಶಿಕ್ಷಕರು ಮಾಡಬೇಡಿ, ಹೆತ್ತವರು ಮಾಡಬೇಡಿ ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ತುಂಬ ಸಲ ಇಟ್ ಈಸ್ ಸಿಚುವೇಷನಲ್, ಇಟ್ ಈಸ್ ಸರ್ಕಮ್ಸ್ಟಾನ್ಷಿಯಲ್. ಒಂದು ಪುಸ್ತಕ ಇದೆ, ಔಟ್ಲೈಯರ್ಸ್ ಅನ್ನುವಂಥ ಒಂದು ಪುಸ್ತಕ ಇದೆ, ಮ್ಯಾಲ್ಕಮ್ ಗ್ಲಾಡ್ವೆಲ್ ಇಸ್ ರಿಟನ್ ದಟ್ ಬುಕ್. ಆ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಬಿಲ್ ಗೇಟ್ಸ್ ಅವರು ಆ ಸಂದರ್ಭದಲ್ಲಿ ಹುಟ್ಟಿಲ್ಲದಿದ್ದರೆ ಹಿ ವುಡ್ ನಾಟ್ ಹ್ಯಾವ್ ಬಿಕಮ್ ಬಿಲ್ ಗೇಟ್ಸ್. ದಿ ಮೈಸೂರು ಇಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಇದರ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬೋಳಿಯಾರ್ ಅವರು ಮಾತನಾಡಿ ಶುಭ ಹಾರೈಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈಲ್ವೆಗೆ ಏನೆಲ್ಲ ಸಮಸ್ಯೆ ಉಂಟು, ಹೊಸ ರೈಲ್ವೆ ಬರಬೇಕಾದರೆ ಏನೆಲ್ಲ ಮಾಡಿದ್ದಾರೆ, ಹೊಸ ರೈಲ್ವೆ ಯಾವ ರೀತಿಯಲ್ಲಿ ಬಂದಿದೆ, ರೈಲ್ವೆ ಇಡೀ ಕೇರಳ, ತಮಿಳುನಾಡು, ಕರ್ನಾಟಕ, ಬಾಂಬೆ, ಡೆಲ್ಲಿ ಅಂತ ಈ ರೈಲ್ವೆಗಳ ಪರಿವರ್ತನೆ ಆದದ್ದು ಯಾವುದನ್ನು ನಮಗೆಲ್ಲರಿಗೂ ಗೊತ್ತುಂಟು. ಅದರ ಒಟ್ಟಿಗೆ ಅವರ ವಿಶಾಲವಾದ ಮನಸ್ಸಲ್ಲಿ ಅವರ ಪ್ರತಿಭೆಯು ಅನಾವರಣ ಕಂಡ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೇವಲ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬೇಕೆಂಬ ಏಕೈಕ ಉದ್ದೇಶದಿಂದ ರಾಷ್ಟ್ರೀಯ ಮಾರ್ಗಗಳ ಬದಲಾವಣೆ, ಬೇರೆ ಬೇರೆ NITT ಆಗಿರ್ಬೋದು, MRPL ಆಗಿರ್ಬೋದು, MCF ಆಗಿರ್ಬೋದು, ನಮ್ಮ ಬಂದರು ಆಗಿರ್ಬೋದು, ಇದರ ಉನ್ನತೀಕರಣಕ್ಕೆ ಏನೆಲ್ಲ ಮಾಡಬೇಕು, ಯಾರ್ಯಾರು ಮಿನಿಸ್ಟರ್ ಇದ್ದಾರೆ ಅವರ ಮುಖಾಂತರ ಮಾಡಿ ಇವತ್ತು ಇಲ್ಲಿಗೆ ಕೂಡ ಬಂದು ಅವರ ವಿಶಾಲವಾದ ಮನಸ್ಸಿನಲ್ಲಿ ಅವರಲ್ಲಿ. ಜವಾಹರ್ ವಿದ್ಯಾಲಯದ ಪ್ರಾಂಶುಪಾಲರಾದ ಪಿ ರಾಜೇಶ್ ಶೆಟ್ಟಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾಲಯದ ಮ್ಯಾನೇಜ್ಮೆಂಟ್ ಕಮಿಟಿ ಸದಸ್ಯ ಕೃಷ್ಣಕುಮಾರ್, ವಿನಯಕುಮಾರಿ, ಕೋಶಾಧಿಕಾರಿ ಮೋಹನ್ ದಾಸ್ ಅಮ್ಮೆಂಬಳ, ಶಿಕ್ಷಕ ರಕ್ಷಕ ಸಮಿತಿಯ ಪ್ರೊಫೆಸರ್ ಜಗದೀಶ್ ಪ್ರಸಾದ್, ಕೃಷ್ಣಪ್ಪ, ರಾಜೇಂದ್ರ ಶೆಟ್ಟಿ, ರಾಜೇಶ್ ಭಟ್, ಶ್ಯಾಮ್ ಸೂರ್ಯ, ಕೊರಗಪ್ಪ, ದಾಕ್ಷಾಯಿಣಿ, ಸುಧಾ, ಶೀನಶೆಟ್ಟಿ, ಶಿಕ್ಷಕರಾದ ರೆಹಮಾನ್, ಮಹೇಶ್, ರಾಘವೇಂದ್ರ, ಯೋಗೀಶ್ ಮೊದಲಾದವರು ಉಪಸ್ಥಿತರಿದ್ದರು. ಶಿಕ್ಷಕ ರೆಹಮಾನ್ ಸ್ವಾಗತಿಸಿದರು, ಜೋಶ್ ವಿಪಿ ವಂದಿಸಿದರು. ಶಿಕ್ಷಕರಾದ ಯೋಗೀಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಆರ್ ಇಫ್ ಯು ಆರ್ V4 ನ್ಯೂಸ್ ಉಳ್ಳಾಲ.